ಎಲ್ಲರ ಮುಂದೆ ನಾನು ಡೋಮ್ ಪ್ರತಾಪ್ ಅವ್ರನ್ನ ಮದುವೆ ಆಗ್ತೀನಿ ಅಂತ ಒಂದು ಮಹಿಳೆಯೊಬ್ರು ವೇದಿಕೆ ಮೇಲೆ ಬಂದ್ಬಿಡ್ತಾರೆ. ಸೊ ತುಂಬ ಜನ ಮಹಿಳೆಯರು ಬರ್ತಾರೆ, ನಾನು ಡೋಮ್ ಪ್ರತಾಪ್ನ ಮದುವೆ ಆಗ್ಬಿಡ್ತೀನಿ ಅಂತ ಕೂಡ ಒಬ್ರು ಹೇಳ್ತಾರೆ. ಸೊ ಏನಕ್ಕೆ ಅಂದರೆ ಒಂದು ವೇದಿಕೆಯಲ್ಲಿ ಬಹಳಷ್ಟು ರೀತಿಯಲ್ಲಿ ಜನ ಸಾಗರ ಸೇರಿರ್ತಾರೆ. ಕೇವಲ ಬರೀ ಮಹಿಳಾ ಅಭಿಮಾನಿಗಳೇ ಜಾಸ್ತಿ ಪ್ರತಾಪ್ ಅವ್ರನ್ನ ನೋಡೋಕ್ಕೆ ಬಂದಿದ್ದು, ಡ್ಯಾನ್ಸನ್ನು ನೋಡಿದ್ದಾರೆ, ಜೊತೆಗೆ ಅವರು ದೊಡ್ಡ ಅಭಿಮಾನಿಯಂತೆ ಬಿಗ್ ಬಾಸ್ ಟೈಮ್ನಿಂದಲೂ ಕೂಡ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರಂತೆ. ಹೀಗಾಗಿ ನನಗೆ ಪ್ರತಾಪ್ ಅಂದರೆ ತುಂಬಾ ಇಷ್ಟ, ಅವರನ್ನು ನಾನು ನಿತ್ಯ ನೆನೆಸ್ಕೊಳ್ತೀನಿ, ಅವರ ವಿಡಿಯೋಸನ್ನು ನಿತ್ಯ ನೋಡುತ್ತೀನಿ, ನನಗೆ ಅವರಂದರೆ ತುಂಬ ಇಷ್ಟ ಅಂತಲ್ಲ ಭಾಳಷ್ಟು ರೀತಿಯಲ್ಲಿ ಮೆಚ್ಚುಗೆ ಮಾತನ್ನು ಕೂಡ ತಿಳಿಸ್ತಾರೆ. ಪ್ರತಾಪ್ ಅವರು ಹೊಸಪೇಟೆಗೆ ಹೋಗಿರ್ತಾರೆ, ಅಲ್ಲ ಒಂದು ಟೈಮ್ನಲ್ಲಿ ಹೂವಿನ ಆರಂಭವನ್ನು ಕೂಡ ಹಾಕ್ತಾರೆ, ನಾನು ಪ್ರತಾಪ್ನ ಮದುವೆ ಆಗ್ತೀನಿ ಅಂತೆಲ್ಲ ಕೂಡ ತಿಳಿಸ್ತಾರೆ. ಅಷ್ಟರ ಮಟ್ಟಿಗೆ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಪ್ರತಾಪ್ಗೆ ಜಾಸ್ತಿ ಆಗಿಬಿಟ್ಟಿದೆ. ನೋಡಿ, ಮದುವೆ ಆಗೋ ಲೆವೆಲ್ಗೆ ಪ್ರತಾಪ್ ಅವರನ್ನು ಹಚ್ಕೊಂಡ್ಬಿಟ್ಟಿದ್ದಾರೆ, ಇಷ್ಟಪಟ್ಬಿಟ್ಟಿದ್ದಾರೆ. ಡ್ರೋಮ್ ಪ್ರತಾಪ್ ಅವರು ಹೊಸಪೇಟೆಗೆ ಸೀರಿಯಲ್ಸ್ ಅಂದರೆ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಹೋಗಿರ್ತಾರೆ, ಇಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸನ್ನು ಮಾಡ್ತಾರೆ, ಎಲ್ಲರೊಟ್ಟಿಗೂ ಕೂಡ ಬೆರೆಯುತ್ತಾರೆ, ಇಂಟ್ರಾಕ್ಷನ್ ಮಾಡ್ತಾರೆ, ಮೋಜು ಮಸ್ತಿ ಎಂಜಾಯ್ ಎಲ್ಲವನ್ನು ಕೂಡ ಮಾಡ್ತಾರೆ. ಈ ಒಂದು ಟೈಮ್ನಲ್ಲಿ ಪ್ರತಾಪ್ ಅವರನ್ನ ನೋಡೋಕ್ಕೆ ಒಂದು ಜನ ಸಾಗರ ಇತ್ತಲ್ಲ ನೆಕ್ಸ್ಟ್ ಲೆವೆಲ್ ಟಿವಿಲಿ ಇದೇ ವಾರ ಪ್ರಸಾರವಾಗಿದೆ, ಈ ಭಾನುವಾರ ಮಿಸ್ ಮಾಡದೆ ನೋಡಿ, ನಾಳಿದ್ದು ಬರುತ್ತೆ. ಆ ಒಂದು ಟೈಮ್ನಲ್ಲಿ ಪ್ರತಾಪ್ ಅವರನ್ನು ನೋಡಿ ತುಂಬ ಜನ ಮಹಿಳೆಯರು ನಾವು ಮದುವೆ ಆಗ್ತೀವಿ, ನಾವು ಮದುವೆ ಆಗ್ತೀವಿ ಅಂತ ಮುಂದೆ ಬರುತ್ತೆ. ಅದರಲ್ಲಿ ಒಬ್ಬರು ಕೂಡ ಭಾಳಷ್ಟು ರೀತಿಯಲ್ಲಿ ಫೋರ್ಸ್ ಮಾಡ್ತಾ ಇದ್ರು, ಪ್ರತಾಪ್ ಅವರು ಅಂದರೆ ನನಗೆ ಇಷ್ಟ, ಪ್ಲೀಸ್ ನಾನು ಮದುವೆ ಆಗಿ ನಾನು ಮದುವೆ ಆಗ್ತೀನಿ, ನನಗೆ ಪ್ರತಾಪ್ ಇಷ್ಟ, ಪ್ರತಾಪ್ ಬೇಕು, ನಾನು ನಿತ್ಯ ಅವ್ರನ್ನ ನೆನಪು ಮಾಡ್ಕೊಳ್ತೀನಿ ಅಂತೆಲ್ಲ ಕೂಡ ಭಾಳಷ್ಟು ರೀತಿಯಲ್ಲಿ ಮೆಚ್ಚುಗೆ ಮಾತನ್ನು ಕೂಡ ತಿಳಿಸ್ತಾರೆ. ಪ್ರತಾಪ್ ಅವರಂತೂ ಕಂಪ್ಲೀಟಾಗಿ ಶಾಕ್ ಆಗೋಗ್ತಾರೆ, ಯಾಕೆಂದರೆ ಅಷ್ಟು ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆಯಲ್ಲ, ಅಷ್ಟೊಂದು ಜನ ಇಷ್ಟಪಡ್ತಿದ್ರಲ್ಲ, ಏನಪ್ಪ ಇದು, ನಾನು ಈ ಥರ ಬೆಳಿತೀನಿ ಅಂತ ಅಂದ್ಕೊಂಡಿರಲ್ಲ ಅಂತೆಲ್ಲ ಪ್ರತಾಪ್ ಅವರು ಕೂಡ ವೇದಿಕೆ ಮೇಲೆ ತಿಳಿಸ್ತಾರೆ.